ಮಾಜಿ ಸಿಎಂ ಬಿಎಸ್ವೈ ಮೊಮ್ಮಗಳು ಸೌಂದರ್ಯ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಎಸ್ವೈ ಮೊಮ್ಮಗಳು ಸೌಂದರ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಎಸ್ವೈ ಪುತ್ರಿ ಪದ್ಮಾವತಿ ಅವರ ಮಗಳು ಸೌಂದರ್ಯ, ಏನು ಕಾರಣ, ಯಾಕೆ, ಏನು ಅನ್ನುವಂಥದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮೊಮ್ಮಗಳು ಸೌಂದರ್ಯ ಏನೋ ಗಲಾಟೆ ಆಗಿರಬಹುದು ಅಥವಾ ಆತ್ಮಹತ್ಯೆಗೆ ಪ್ರಚೋದನೆ ಕೊಡುವಂಥ ಹಂತಕ್ಕೆ ಆ ಒಂದು ಗಲಾಟೆ ನಡೆದಿತ್ತಾ? ಇನ್ನು ಮುಂದೆ ವಿಷಯ ಇದೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಸ್ಪಷ್ಟವಾಗುತ್ತೆ ಮತ್ತು ಫೊರೆನ್ಸಿಕ್ ರಿಪೋರ್ಟ್ನಲ್ಲೂ ಕೂಡ ಇದ್ರ ಬಗ್ಗೆ ಒಂದು ಸ್ಪಷ್ಟ ಉತ್ತರ ಸಿಗುವಂಥ ಸಾಧ್ಯತೆಗಳಿದೆ. ಬಟ್ ನಿನ್ನೆ ತನ್ನ ಪತಿಯೊಂದಿಗೆ ಗಲಾಟೆ ಮಾಡಿಕೊಂಡಿದ್ರು ಅನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ವಸಂತನಗರದ ಫ್ಲ್ಯಾಟ್ನಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. BSY ಅವರು ಮೊಮ್ಮಗಳೊಂದಿಗೆ ಇರುವಂಥ ಒಂದು ಫೋಟೋ ನೋಡ್ತಾ ಇದ್ದೀವಿ. ಎಷ್ಟು ಖುಷಿ ಇದೆ BSY ಅವರ ಮುಖದಲ್ಲಿ. ಮೊಮ್ಮಗಳು ಕೂಡ ಅಷ್ಟೇ ಖುಷಿಯಾಗಿದ್ದಾರೆ. ಆದರೆ ಪಾಪ ಈ ಒಂದು ದುಃಖವನ್ನು ಅದು ಹೇಗೆ ಭರಿಸ್ತಾರೋ BSY, ಅದು ಹೇಗೆ ಈ ಒಂದು ದುಃಖವನ್ನು ತಡ್ಕೊಳ್ತಾರೋ? ಯಾಕಂದರೆ ಸಹಜವಾಗಿ ಮಕ್ಕಳಿಗಿಂತ ಹೆಚ್ಚಿನ ಒಂದು ಪ್ರೀತಿ ಮೊಮ್ಮಕ್ಕಳ ಮೇಲಿರುತ್ತೆ. ಎತ್ತೆ ಆಡಿಸಿರ್ತಾರೆ, ಬಹಳ ಹಚ್ಕೊಂಡಿರ್ತಾರೆ, ಬಹಳ ಒಂದು ರೀತಿ ಒಂದು ವಿಶೇಷವಾದಂಥ ಒಂದು ಒಡನಾಟ ಮೊಮ್ಮಕ್ಕಳೊಂದಿಗಿರುತ್ತೆ. ಹೀಗೆ ಕೈಗೆ ಬಂದಂಥ ಮೊಮ್ಮಕ್ಕಳು ಒಂದು ಸುಂದರ ಜೀವನವನ್ನು ಕೂಡ ಕಟ್ಟಿಕೊಟ್ಟಿರ್ತಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ, ಯಾಕಂದರೆ ಎಂಥ ಸಮಸ್ಯೆ ಕೂಡ, ಒಂದು ದೊಡ್ಡ ಪ್ರಭಾವಿ ಕುಟುಂಬದ ಒಂದು ಹೆಣ್ಣುಮಗಳು ಒಂದು ಆತ್ಮಹತ್ಯೆಗೆ ಶರಣಾಗ್ತಾಳೆ ಅಂತಂದರೆ ನಿಜಕ್ಕೂ ಒಂದು ಶಾಕಿಂಗ್ ವಿಚಾರ. ಯಾಕಂದರೆ ಎಂಥದ್ದೇ ಸಮಸ್ಯೆ ಆದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಕಣ್ಮುಂದೆ ನೂರಾರು ದಾರಿಗಳಿರುತ್ತೆ. ಘಟಾನುಘಟಿ ರಾಜಕೀಯ ಮುಖಂಡರುಗಳು, ರಾಜಕೀಯವಾಗಿ ಸಾಕಷ್ಟು ಪ್ರಾಬಲ್ಯವನ್ನು ಹೊಂದಿರುವಂಥ ಘಟಾನುಘಟಿಗಳು ಅವರ ಕುಟುಂಬದಲ್ಲಿದ್ದರು, ಅವರು ಸೋದರ ಮಾವಂದಿರು, ಅವರ ತಾತ, ಯಾರಿಗೆ ಹೇಳಿದರೂ ಕೂಡ ಎಂಥದ್ದೇ ಸಮಸ್ಯೆ ಆಗಿದ್ರೂ ಕೂಡ ಅವರದನ್ನು ಬಗೆಹರಿಸಬಹುದಾಗಿತ್ತು. ಬಟ್ ಆದರೂ ಇಂಥದ್ದೊಂದು ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂಥದ್ದೇ ವಿಪರ್ಯಾಸ. ಡಾಕ್ಟರ್ ನೀರಜ್ ಅವರನ್ನು ಕಳೆದ ವರ್ಷವಷ್ಟೇ ವರಿಸಿದರು ಡಾಕ್ಟರ್ ಸೌಂದರ್ಯ. ಇವರ ವಿವಾಹ ಕೂಡ ಬಹಳ ಅದ್ಧೂರಿಯಾಗಿ ನಡೆದಿತ್ತು. ಆದರೆ ಇಷ್ಟು ಬೇಗ 9 ತಿಂಗಳ ಮಗುವಿನ ನಾಮಕರಣ ಕೂಡ 3 ತಿಂಗಳ ಹಿಂದಷ್ಟೇ ಮಾಡಿದರು. ಇಷ್ಟು ಬೇಗ ಈ ರೀತಿಯಾಗಿ ಅವರು ಒಂದು ನಿರ್ಧಾರ ಮಾಡ್ತಾರೆ. ಯಾವುದೋ ಒಂದು ಗಲಾಟೆ ನಡೆದಿರುತ್ತೆ, ಗಲಾಟೆಯ ಬೆನ್ನಲ್ಲೇ ಇಂಥದ್ದೊಂದು ನಿರ್ಧಾರ ಮಾಡ್ತಾರೆ, ಆತ್ಮಹತ್ಯೆಗೆ ಶರಣಾಗ್ತಾರೆ ಅನ್ನುವಂಥದ್ದನ್ನು. ಇದು ನಿಜಕ್ಕೂ ಒಂದು ದೊಡ್ಡ ಶಾಕಿಂಗ್ ವಿಚಾರ. ಸೊ ಏನಾಗಿದೆ ಏನು ಅನ್ನುವಂಥದ್ದನ್ನು ಬಹುಶಃ ಸೌಂದರ್ಯ ಅವರ ಕುಟುಂಬಸ್ಥರು, ಅಂದರೆ ಅವರ ಪತಿಯ ಕುಟುಂಬಸ್ಥರು ಇದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಯಾಕಂದರೆ ಅವರ ಪತಿಯ ಮನೆಯಲ್ಲೇ ಸೌಂದರ್ಯ ನೇಣಿಗೆ ಶರಣಾಗಿದ್ದರು. ವಸಂತನಗರದ ಫ್ಲ್ಯಾಟ್ನಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಮತ್ತು ಅವರ ಪತಿ ಕೂಡ ಬೆಳಿಗ್ಗೆ ಸುಮಾರು ಒಂದು 8 ಗಂಟೆ ಹೊತ್ತಿಗೆ ಕೆಲಸಕ್ಕೆ ಹೋಗಿದ್ದಾರೆ. ತುಂಬ ಹೊತ್ತು ಸೌಂದರ್ಯ ರೂಮ್ ಬಾಗಿಲು ತೆಗೆದಿರಲಿಲ್ಲ. ಆಗ ಪತಿಗೆ ಫೋನ್ ಮಾಡಿ ಮನೆ ಕೆಲಸದವರು ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸುಮಾರು ಒಂದು